mastmaga.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಮಸ್ತ್ ಮಗಾ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫ್ರೆಂಡ್ಸ್, ಕಳೆದ ಹಲವು ದಿನಗಳಿಂದ ಬಾಯ್ಕಾಟ್ ಚೀನಾ, ಅಂದರೆ ಚೀನಾವನ್ನು ಬಹಿಷ್ಕರಿಸಿ, ಚೀನಾದ ವಸ್ತುಗಳನ್ನು ಬಹಿಷ್ಕರಿಸಿ ಅನ್ನುವ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೀತಾ ಇದೆ. ಚೀನಾ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡುವ ಅಭಿಯಾನ ಕೂಡ ಶುರುವಾಗಿದೆ. ಎಷ್ಟರ ಮಟ್ಟಿಗೆ ಅಂದರೆ, ಮೊಬೈಲ್ನಲ್ಲಿರುವ ಚೀನಾ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡೋಕೆ ಅಂತಾನೆ ರಿಮೂವ್ ಚೀನಾ ಆ್ಯಪ್ಸ್ ಅನ್ನುವ ಅಪ್ಲಿಕೇಶನ್ ಕೂಡ ಬಂದೋಯ್ತು. ಮಸ್ತ್ ಮಗಾ ಡಾಟ್ ಕಾಮ್ಗೂ ಸಾಕಷ್ಟು ಜನ ಚೀನಾ ವಸ್ತುಗಳು ಯಾವುದು ಅಂತ ಹೇಳಿ ಅಂತ ಕೇಳಿದರು ಕೂಡ. ಆದರೆ ನಿಜವಾಗಲೂ ಚೀನಾ ವಸ್ತುಗಳನ್ನು ಬಹಿಷ್ಕರಿಸಲು ನಮ್ಮಿಂದ, ನಿಮ್ಮಿಂದ, ಜಗತ್ತಿನ ಉಳಿದ ದೇಶಗಳಿಂದ, ನಮ್ಮೆಲ್ಲರಿಂದ ಇಷ್ಟು ಬೇಗ ಸಾಧ್ಯನಾ? ಅದು ಎಷ್ಟು ಸುಲಭ, ಹಾಗಾದರೆ ಎಷ್ಟು ಕಷ್ಟ? ಹಾಗೆ ಮಾಡಿದರೆ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಅಂಕಿಅಂಶಗಳು ಏನು ಹೇಳ್ತಾವೆ, ಫ್ಯಾಕ್ಟ್ಸ್ ಏನು ಹೇಳುತ್ತೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಈ ಅಚ್ಚರಿಯ ಮಾಹಿತಿಯನ್ನು ಕಡೆ ತನಕ ನೋಡ್ತಾ ಹೋಗಿ. ಫ್ರೆಂಡ್ಸ್, ಚೀನಾ ವಸ್ತುಗಳನ್ನು ಬಹಿಷ್ಕರಿಸಬೇಕು ಅನ್ನೋ ಅಭಿಯಾನ ಇದೇ ಟೈಮ್ಗೆ ಶುರುವಾಗಲು ಸಾಕಷ್ಟು ಕಾರಣಗಳಿವೆ. ಚೀನಾ ಸೋಂಕು ಹುಟ್ಟಲು ಆ ದೇಶವೇ ಕಾರಣ ಅನ್ನುವ ಆರೋಪ ಇರಬಹುದು. ಚೀನಾ ಪಾಕ್ ಚಡ್ಡಿ ದೋಸ್ತುಗಳು ಅನ್ನುವ ಕೋಪ ಇರಬಹುದು. ಲಡಾಖ್ ಭಾಗದಲ್ಲಿ ಭಾರತದೊಂದಿಗೆ ಚೀನಾ ಮಾಡಿರುವ ಗಡಿ ತಂಟೆ ಇರಬಹುದು. ಪ್ರಧಾನಿ ಮೋದಿ ಸ್ವದೇಶಿ ವಸ್ತುಗಳ ಬಳಕೆಗೆ ಒತ್ತು ಕೊಟ್ಟು ಅದರ ಬಗ್ಗೆ ಪ್ರಚಾರ ಮಾಡ್ತಿರೋದಾಗಿರಬಹುದು. ಕೆಲ ದಿನಗಳ ಹಿಂದೆ ಈ ಅಭಿಯಾನಕ್ಕೆ ಸೋನಂ ವಾಂಗ್ಚುಕ್ ಕೂಡ ಧ್ವನಿಗೂಡಿಸಿದ್ದಾರೆ. ಇವ್ರ ಬಗ್ಗೆ ನಿಮ್ಗೆ ಗೊತ್ತಿರಬಹುದು, ಇವರು ಲಡಾಖ್ ಮೂಲದ ಒಬ್ಬ ಇಂಜಿನಿಯರ್. ಅಷ್ಟೇ ಅಲ್ಲ, ಬಾಲಿವುಡ್ನ 3 Idiots ಮೂವಿಗೆ ಇವರೇ ಪ್ರೇರಣೆ. ಅದರಲ್ಲಿ ವಾಂಗ್ಚುಕ್ ಅನ್ನುವ ಹೆಸರು ಬರುತ್ತೆ, ಅವರೇ ಈ ಸೋನಂ ವಾಂಗ್ಚುಕ್. ಹಾಗಿದ್ರೆ ಚೀನಾ ಸರಕುಗಳನ್ನು ಬಹಿಷ್ಕರಿಸುವ ಬಗ್ಗೆ ವಾಂಗ್ಚುಕ್ ಏನು ಹೇಳ್ತಾರೆ ಅಂದರೆ, ಸರ್ಕಾರಗಳಿಗೆ ಕೆಲವೊಂದು ನಿರ್ಬಂಧಗಳಿರುತ್ತೆ, ಪ್ರೋಟೋಕಾಲ್ ಇರುತ್ತೆ. ಹೀಗಾಗಿ ಚೀನಾ ಸರಕುಗಳು ಬಹಿಷ್ಕರಿಸೋದು ಸರ್ಕಾರಗಳಿಗೆ ಆರಂಭದಲ್ಲಿ ಕಷ್ಟ ಆಗಬಹುದು. ಆದರೆ ಜನರೇ ಗ್ರಾಹಕರು, ಜನ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು. ಹೀಗಾಗಿ ನಾವು ಸರ್ಕಾರ ನಿರ್ಧಾರ ಕೈಗೊಳ್ಳಲಿ ಅಂತ ಯಾಕೆ ಕಾಯಬೇಕು? ಜನ ಚೀನಾ ಸರಕುಗಳನ್ನ ಬಹಿಷ್ಕರಿಸಿದ್ರೆ ಸರ್ಕಾರ ಕೂಡ ಅದಕ್ಕೆ ತಕ್ಕ ನೀತಿ ನಿಯಮಗಳನ್ನ ಮಾಡುತ್ತೆ. ಅಮೆರಿಕ ಅಧ್ಯಕ್ಷ ಕೆನಡಿ ಒಂದು ಬಾರಿ ಹೇಳಿದ್ರು, ದೇಶ ನಿನಗೆ ಏನ್ ಮಾಡುತ್ತೆ ಅಂತ ಕೇಳಬೇಡಿ, ದೇಶಕ್ಕಾಗಿ ನೀನು ಏನ್ ಮಾಡಬಹುದು ಅಂತ ಕೇಳಿ. ಹೀಗಾಗಿ ಚೀನಾದಂತಹ ದೊಡ್ಡ ದೇಶದ ಸರಕುಗಳನ್ನ ಬಹಿಷ್ಕರಿಸೋದು ನಮ್ಮಿಂದ ಸಾಧ್ಯವೇ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾವುದೇ ಒಂದು ದೇಶ ಮತ್ತೊಂದು ದೇಶದ ಮೇಲೆ ಬಲವಂತ ಮಾಡಿದ್ರೆ, ನಿಯಂತ್ರಣ ಸಾಧಿಸೋಕೆ ಮುಂದಾದ್ರೆ ಆ ದೇಶದ ವಸ್ತುಗಳನ್ನ ಬಹಿಷ್ಕರಿಸಲು ಯಾಕೆ ಸಾಧ್ಯವಿಲ್ಲ? ಇಷ್ಟು ಮಾತ್ರವಲ್ಲದೆ ಚೀನಾ ಸಾಫ್ಟ್ವೇರ್ಗಳನ್ನ 1 ವಾರದಲ್ಲಿ ಬಹಿಷ್ಕರಿಸಿ, ಹಾರ್ಡ್ವೇರ್ಗಳನ್ನ 1 ವರ್ಷದಲ್ಲಿ ಬಹಿಷ್ಕರಿಸಿ ಅಂತ ವಾಂಗ್ಚುಕ್ ಕರೆ ಕೊಟ್ಟಿದ್ದಾರೆ. ಹೀಗೆ ಹಂತ ಹಂತವಾಗಿ ಚೀನಾ ವಸ್ತುಗಳ ಬಳಕೆಯನ್ನ ಬಿಡಬಹುದು ಅನ್ನೋದು ಅವರ ವಾದ. ಕೇವಲ ಸೋನಂ ವಾಂಗ್ಚುಕ್ ಮಾತ್ರವಲ್ಲ, ಬಾಬಾ ರಾಮದೇವ್ ಸೇರಿದಂತೆ ಹಲವರು ಈ ಅಭಿಯಾನಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ನಡೀತಾ ಇದೆ. ಆದರೆ ಈ ರೀತಿಯ ಚೀನಾ ವಸ್ತುಗಳನ್ನು ನಾವು ಬಹಿಷ್ಕರಿಸೋ ಕೆಲ ಮಾತನ್ನು ಆಡಿದ್ರೆ, ಆ ಕೆಲಸವನ್ನು ಮಾಡಿದ್ರೆ ನಾವು ಆ ದೇಶಕ್ಕೆ ಪೆಟ್ಟು ನಿಜವಾಗಲೂ ಕೊಡಬಹುದಾ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಾವೀಗ ಹೋಗೋಣ. ಫ್ರೆಂಡ್ಸ್, ಭಾರತ ಮತ್ತು ಚೀನಾದು ಪ್ರಪಂಚದಲ್ಲಿ ವೇಗವಾಗಿ ಬೆಳೀತಾ ಇರುವ ಆರ್ಥಿಕತೆಗಳು. ಚೀನಾದಿಂದ ಹೆಚ್ಚು ಸರಕು ಮತ್ತು ಸೇವೆಗಳನ್ನು ಆಮದು ಮಾಡಿಕೊಳ್ಳುವ ದೇಶಗಳಲ್ಲಿ ಭಾರತ ಕೂಡ ಒಂದು. ಆದರೆ ಭಾರತ ಚೀನಾಗೆ ರಫ್ತು ಮಾಡುವ ಸರಕು ಸೇವೆಗಳ ಪ್ರಮಾಣ ತುಂಬ ಕಮ್ಮಿ. ಅಂಕಿ ಅಂಶಗಳ ಪ್ರಕಾರ ಭಾರತ ಚೀನಾಗೆ ಎಷ್ಟು ವಸ್ತುಗಳನ್ನು ರಫ್ತು ಮಾಡುತ್ತೋ ಅದರ 6-7 ಪಟ್ಟಿಗೂ ಅಧಿಕ, ಅಂದರೆ ಅಷ್ಟು ಜಾಸ್ತಿ ಸರಕುಗಳನ್ನು ಚೀನಾದಿಂದ ಭಾರತ ಆಮದು ಮಾಡಿಕೊಳ್ಳುತ್ತೆ. ಅಂದರೆ ರಫ್ತಿಗಿಂತ ಅಲ್ಲಿಂದ ನಾವು ತರಿಸ್ಕೊಳ್ಳೋದೇ ಜಾಸ್ತಿ ಇದೆ. ಈ ವ್ಯತ್ಯಾಸವನ್ನೇ ಟ್ರೇಡ್ ಡೆಫಿಸಿಟ್ ಅಂತ ಕರೆಯಲಾಗುತ್ತೆ. ಈ ಟ್ರೇಡ್ ಡೆಫಿಸಿಟ್ ಯಾವುದೇ ದೇಶದ ಆರ್ಥಿಕತೆಗೆ ಹಾನಿ ಉಂಟು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರ ಅರ್ಥ, ಚೀನಾದಿಂದ ನಾವು ಹೆಚ್ಚು ಸರಕುಗಳನ್ನು ಅಲ್ಲಿಂದ ತಗೊಳ್ತಾ ಇದ್ದೀವಿ, ಪರ್ಚೇಸ್ ಮಾಡ್ತಾ ಇದ್ದೀವಿ. ಇದನ್ನು ಕಡಿಮೆ ಮಾಡುವ ಅವಶ್ಯಕತೆ ನಮ್ಮ ಅರ್ಥವ್ಯವಸ್ಥೆಗೆ ಇದೆ ಅಂತ ಅರ್ಥ. ಅಂದಹಾಗೆ ಚೀನಾ ವಸ್ತುಗಳನ್ನು ಬಹಿಷ್ಕರಿಸಬೇಕು ಅನ್ನೋ ಕೂಗು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಕೇಳಿ ಬಂದಿದೆ. ಉಗ್ರ ಮಸೂದ್ ಅಜರ್ನನ್ನು ಜಾಗತಿಕ ಉಗ್ರರ ಪಟ್ಟಿಗೆ ಸೇರಿಸಬೇಕು ಅನ್ನುವ ಭಾರತದ ಬೇಡಿಕೆಗೆ ಚೀನಾ ಅಡ್ಡಗಾಲು ಹಾಕಿತ್ತು. ಆಗಲೂ ಭಾರತದಲ್ಲಿ ಇಂತಹದ್ದೇ ಅಭಿಯಾನ ನಡೆದಿತ್ತು. ಆಗ ಕೂಡ ಸಾಮಾನ್ಯ ಜನರಿಂದ ಹಿಡಿದು ರಾಜಕಾರಣಿಗಳು, ಫಿಲ್ಮ್ ಸ್ಟಾರ್ಗಳು ಧ್ವನಿಗೂಡಿಸಿದರು. ಅದರ ಪರಿಣಾಮ ಏನಾಯಿತು ಗೊತ್ತಿಲ್ಲ. ಈಗ ಮತ್ತೆ ಚೀನಾ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿ, ಹಾರ್ಡ್ವೇರ್ಗಳನ್ನು ಬಹಿಷ್ಕರಿಸಿ, ಚೀನಾ ಆ್ಯಪ್ಗಳ ಲಿಸ್ಟ್ ರೆಡಿ ಮಾಡಿ, ಅದನ್ನು ಎಲ್ಲರಿಗೂ ಶೇರ್ ಮಾಡಿ, ಅದನ್ನು ಬಳಸಬೇಡಿ ಅಂತ ಎಲ್ರಿಗೂ ಹೇಳಿ ಈ ರೀತಿ ಅಭಿಯಾನ ನಡೀತಾ ಇದೆ. ಈ ಪಟ್ಟಿಯಲ್ಲಿ ಟಿಕ್ಟಾಕ್, ಶೇರ್ ಇಟ್, ಝೂಮ್ನಂತಹ ಆ್ಯಪ್ಗಳಿವೆ. ಇವುಗಳ ಮೂಲ ಚೀನಾ. ಹೀಗಾಗಿ ಅನ್ಇನ್ಸ್ಟಾಲ್ ಮಾಡುವ ಕೆಲಸ ಕೂಡ ನಡೀತಾ ಇದೆ. ಅದರಲ್ಲಿ ಮುಂಚೂಣಿಯಲ್ಲಿರೋದು ಟಿಕ್ಟಾಕ್.
ಆದರೆ ಹೀಗೆ ಚೀನಾ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿದರೆ ಚೀನಾಗೆ ತುಂಬ ದೊಡ್ಡ ನಷ್ಟವಾಗುತ್ತಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ತಕ್ಕ ಮಟ್ಟಿಗೆ ಹೌದು. ಭಾರತದಲ್ಲಿ ಟಿಕ್ಟಾಕ್ ಸಾಕಷ್ಟು ಜನಪ್ರಿಯ ಆ್ಯಪ್. 2019 ಮೂರನೇ ತ್ರೈಮಾಸಿಕದಲ್ಲಿ ಥರ್ಡ್ ಕ್ವಾರ್ಟರ್ನಲ್ಲಿ ಈ ಕಂಪನಿ ಭಾರತದಲ್ಲಿ 25 ಕೋಟಿ ರೂಪಾಯಿ ಆದಾಯ ಗಳಿಸಿತ್ತು. ಈ ವರ್ಷದ ಜುಲೈನಿಂದ ಸೆಪ್ಟೆಂಬರ್ವರೆಗೆ 100 ಕೋಟಿ ರೂಪಾಯಿ ಗಳಿಕೆಯ ನಿರೀಕ್ಷೆಯಲ್ಲಿದೆ ಟಿಕ್ಟಾಕ್. ಸೊ ಟಿಕ್ಟಾಕ್ ಅನ್ಇನ್ಸ್ಟಾಲ್ ಮಾಡಿದರೆ ಅದರ ಆದಾಯ ಕೂಡ ಕಮ್ಮಿ ಆಗುತ್ತೆ. ಬೇರೆ ಆ್ಯಪ್ಗಳ ವಿಚಾರದಲ್ಲೂ ಹೀಗೇನೆ, ಟಿಕ್ಟಾಕ್ ಇಲ್ಲದೆಯೂ ಕೆಲಸ ನಡೆಯುತ್ತೆ. ಭಾರತೀಯರಿಗೆ ಈ ಆ್ಯಪ್ಗಳಿಗೆ ಪರ್ಯಾಯ ಆ್ಯಪ್ಗಳು ಸಿಗಬಹುದು. ಇವುಗಳಿಲ್ಲದೆ ನಾವು ಬದುಕೋಕೆ ಆಗಲ್ಲ ಅನ್ನುವ ವಸ್ತುಗಳೇನಲ್ಲ ಇವು. ಆದರೆ ಈ ಆ್ಯಪ್ಗಳನ್ನು ಯಾವ ಮೊಬೈಲ್ನಲ್ಲಿ ಬಳಸ್ತಾರೋ ಆ ಮೊಬೈಲ್ಗಳೇ ಚೀನಾದು ಅನ್ನೋದು ಇಲ್ಲಿ ಗಮನಿಸಬೇಕಾಗಿರುವ ವಿಚಾರ. ಅಸಲಿಗೆ ಕಮ್ಮಿ ಬೆಲೆಯ ಚೀನಾ ಮೊಬೈಲ್ಗಳ ಬಹಿಷ್ಕಾರ ಹೇಗೆ ಸಾಧ್ಯ? 2018 ಭಾರತ ಚೀನಾದಿಂದ ಆಮದು ಮಾಡಿಕೊಳ್ಳುವ ಮೊಬೈಲ್ಗಳ ಸಂಖ್ಯೆ ಸಾಕಷ್ಟು ಕಮ್ಮಿ ಆಗಿದೆ ನಿಜ. ಬೇರೆ ಸರಕು ಸೇವೆಗಳ ಆಮದು ಕೂಡ ಸ್ವಲ್ಪ ಕಮ್ಮಿ ಆಗಿದೆ. ಹಾಗಂತ ಇದು ಚೀನಾ ವಸ್ತುಗಳ ಬಹಿಷ್ಕಾರದಿಂದ ಆಗಿದೆ ಅಂತ ಅಲ್ಲ. ತಜ್ಞರ ಪ್ರಕಾರ ಚೀನಾದಿಂದ ಆಮದು ಕಮ್ಮಿ ಆಗಲು ಇದು ಕಾರಣ ಅಲ್ಲ, ಬದಲಾಗಿ ಕಳೆದ ಕೆಲವು ವರ್ಷಗಳಿಂದ ಭಾರತದಲ್ಲಿ ಮೊಬೈಲ್ ಉತ್ಪಾದನೆ ಜಾಸ್ತಿ ಆಗಿದೆ ಅದು ಕಾರಣ. ಅಂದರೆ ಸಮಸ್ಯೆ ಜೊತೆಗೆ ಪರಿಹಾರ ಕೂಡ ಇದೆ ಅಂತ ಅರ್ಥ. ಇಲ್ಲಿ ಭಾರತ ಚೀನಾ ವಸ್ತುಗಳನ್ನು ಬಹಿಷ್ಕಾರ ಮಾಡುತ್ತೋ ಇಲ್ವೋ, ಆದರೆ ಭಾರತಕ್ಕೆ ಯಾವ ವಸ್ತುಗಳ ಅಗತ್ಯ ಇದೆಯೋ ಆ ವಸ್ತುಗಳ ಲೋಕಲ್ ಉತ್ಪಾದನೆಗೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಡಬೇಕು. ಆ ವಸ್ತುಗಳನ್ನು ನಾವೇ ಉತ್ತಮ ಗುಣಮಟ್ಟದಲ್ಲಿ ಉತ್ಪಾದನೆ ಮಾಡಬೇಕು. ಆಗ ಮಾತ್ರ ಆತ್ಮನಿರ್ಭರ್ ಭಾರತ ಸಾಧ್ಯ. ಆಗ ಚೀನಾ ಮೇಲಿನ ನಮ್ಮ ಡಿಪೆಂಡೆನ್ಸಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನೊಂದು ವಿಚಾರ ಅಂದರೆ ಚೀನಾ ವಸ್ತುಗಳನ್ನು ನಾವು ಯಾಕೆ ಬಹಿಷ್ಕರಿಸಲು ಸಾಧ್ಯವಿಲ್ಲ ಅನ್ನೋದಕ್ಕೆ ಉತ್ತರ, ನಾವು ಆ ವಸ್ತುಗಳನ್ನು ಯಾಕೆ ಖರೀದಿ ಮಾಡ್ತೀವಿ ಅನ್ನೋದನ್ನು ನೋಡಬೇಕು. ಅದಕ್ಕೆ ಚೀನಾ ಮೇಲೆ ನಾವು ಯಾಕೆ ಡಿಪೆಂಡ್ ಆಗಿದ್ದೀವಿ? ಈಸಿಯಾಗಿ ಹೇಳಬೇಕು ಅಂದರೆ ಒಂದು ಉದಾಹರಣೆ, ನಿಮ್ಮ ಮನೆ ಹತ್ತಿರ ಒಂದು ಬಟ್ಟೆ ಅಂಗಡಿ ಇದೆ ಅಂತ ಅಂದ್ಕೊಳ್ಳಿ. ಅಲ್ಲಿ ನೀವು ಬಟ್ಟೆ ಖರೀದಿ ಮಾಡಲ್ಲ, ಬದಲಾಗಿ ದೂರದ ಯಾವುದಾದ್ರೂ ಮಾಲ್ಗೆ ಹೋಗ್ತೀರಿ ಅಂದ್ಕೊಳ್ಳಿ. ಇದಕ್ಕೆ ಕಾರಣ ನಿಮ್ಮ ಮನೆ ಹತ್ತಿರದ ಅಂಗಡಿಯಲ್ಲಿ ಒಳ್ಳೆಯ ಬಟ್ಟೆ ಇರದಿರಬಹುದು ಅಥವಾ ರೇಟ್ ಜಾಸ್ತಿ ಇರಬಹುದು. ಭಾರತ ಮತ್ತು ಚೀನಾ ನಡುವಿನ ವ್ಯವಹಾರ ಕೂಡ ಇದೇ ರೀತಿ ಇದೆ. ಭಾರತಕ್ಕೆ ಹೋಲಿಸಿದರೆ ಚೀನಾದಲ್ಲಿ ಉತ್ಪಾದನೆಯಾಗುವ ಸರಕುಗಳ ಬೆಲೆ ತುಂಬ ಕಮ್ಮಿ ಇರುತ್ತೆ, ಗ್ರಾಹಕ ಸ್ನೇಹಿಯಾಗಿರುತ್ತೆ. ಆದರೆ ಆ ಸರಕುಗಳು ಚೀನಾದಲ್ಲಿ ಉತ್ಪಾದನೆಯಾಗುತ್ತೆ, ಅಲ್ಲದೆ ಹೆಚ್ಚು ಲಾಭ ಸಿಗೋದ್ರಿಂದ ಭಾರತದವರೇ ಆಗಿರೋ ಉದ್ಯಮಿಗಳು ವ್ಯಾಪಾರಿಗಳು ಅದನ್ನೆಲ್ಲ ತಗೊಂಡ್ಬರ್ತಾರೆ ಇಲ್ಲಿಗೆ. ಏನು ದುಡ್ಡಿನ ವಿಚಾರ ಬಂದಾಗ ಸಾಕಷ್ಟು ಜನ ರಾಷ್ಟ್ರೀಯತೆಯನ್ನು ಮರೆತು ಬಿಡ್ತಾರೆ. ಹೀಗಾಗಿ ಇಂಥ ಅಭಿಯಾನದ ನಡುವೆಯೇ ಚೀನಾ ಸರಕುಗಳನ್ನು ಖರೀದಿ ಮಾಡ್ತಾರೆ. ಇಲ್ಲಿ ನಾವು ಕೇವಲ ಮೊಬೈಲ್ ಕ್ಷೇತ್ರದ ಉದಾಹರಣೆ ಬಗ್ಗೆ ಹೇಳಿದ್ವಿ, ಬಟ್ಟೆ ಬಗ್ಗೆ ಹೇಳಿದ್ವಿ, ಆದರೆ ಎಲ್ಲ ಕ್ಷೇತ್ರಗಳದ್ದು ಕೂಡ ಇದೇ ಕತೆ. ಚೀನಾದ ವಸ್ತುಗಳು ಚೀಪ್ ಆ್ಯಂಡ್ ಬೆಸ್ಟ್ ಅನ್ನೋ ಫೀಲ್ ಕೊಡೋದ್ರಿಂದ ನಾವು ಚೀನಾದ ಮೇಲೆ ಡಿಪೆಂಡ್ ಆಗೋ ಹಾಗೆ ಆಗಿದೆ. ಕೇವಲ ನಾವು ಮಾತ್ರ ಅಲ್ಲ, ಇಡೀ ವಿಶ್ವನೇ ಚೀನಾ ಮೇಲೆ ಅವಲಂಬಿತ ಆಗೋ ಹಾಗೆ ಆಗಿದೆ. ಅಟ್ ದಿ ಸೇಮ್ ಟೈಮ್ ಸರ್ಕಾರ ಯಾಕೆ ಚೀನಾ ವಸ್ತುಗಳನ್ನು ಬ್ಯಾನ್ ಮಾಡಲ್ಲ ಅನ್ನೋ ಪ್ರಶ್ನೆ ಮೂಡಬಹುದು, ಆದರೆ ಕೆಲವೊಂದು ಅಂತಾರಾಷ್ಟ್ರೀಯ ನಿಯಮಗಳಿಂದಾಗಿ ಇದು ಸಾಧ್ಯ ಇಲ್ಲ. ಚೀನಾ ಈ ಪರಿ ಬೆಳೆಯೋಕೆ ಹಲವು ವರ್ಷಗಳ ಚೀನಾದ ಪರಿಶ್ರಮ ಕೂಡ ಇದೆ. ನಾವು ಕೂಡ ಅದೇ ರೀತಿ ಆತ್ಮನಿರ್ಭರ್ ಆಗಲು ಸಮಯ ಬೇಕು, ಕಠಿಣ ಪರಿಶ್ರಮ ಬೇಕು, ಜನರಿಂದ, ಕಂಪನಿಗಳಿಂದ, ಸರ್ಕಾರದ ಕಡೆಯಿಂದ ಕಮಿಟ್ಮೆಂಟ್ ಬೇಕು ದೇಶದಲ್ಲೇ ಉದ್ಯಮಗಳನ್ನು ಬೆಳೆಸೋಕೆ. ಭಾರತದಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಿರುವ ಟಾಪ್ 5 ಮೊಬೈಲ್ಗಳಲ್ಲಿ 4 ಮೊಬೈಲ್ ಚೀನಾದೇ ಆಗಿದೆ. ದೇಶದ ಮೊಬೈಲ್ ಮಾರುಕಟ್ಟೆಯ 60% ಹಿಡಿತ ಈ 4 ಕಂಪನಿಗಳ ಕೈಯಲ್ಲಿದೆ. ದೇಶದ ಆಟಿಕೆ ಮಾರುಕಟ್ಟೆಯ 90%ಗೂ ಅಧಿಕ ವಸ್ತುಗಳು ಚೀನಾದ ವಸ್ತುಗಳಿಂದ ತುಂಬಿ ಹೋಗಿವೆ. ಶೇಕಡ 50% ದೇಶದ ಸೈಕಲ್ ಬೇಡಿಕೆಯನ್ನು ಚೀನಾ ಆಮದಿನ ಮೂಲಕವೇ ಪೂರೈಸಲಾಗ್ತಾ ಇದೆ. 50%ಗೂ ಅಧಿಕ ಎಲೆಕ್ಟ್ರಾನಿಕ್ ಉಪಕರಣಗಳ ಆಮದು ಚೀನಾದಿಂದ ಮಾಡಿಕೊಳ್ಳಲಾಗ್ತಾ ಇದೆ. ಭಾರತದಲ್ಲಿ ಉತ್ಪಾದನೆಯಾಗ್ತಾ ಇರುವ ಕೆಲವೊಂದು ಸರಕುಗಳ ಭಾಗಗಳು ಕೂಡ, ಬಿಡಿಭಾಗಗಳು ಕೂಡ ಚೀನಾದಿಂದ ಆಮದು ಮಾಡಿಕೊಳ್ಳಲಾಗುತ್ತೆ. ಅಷ್ಟೇ ಯಾಕೆ, ಭಾರತದ ಕೆಲವೊಂದು ಕಂಪನಿಗಳು ಚೀನಾದಲ್ಲೂ ಕೂಡ ಇದೆ. ಹೀಗಾಗಿ ಈಗಿನ ಕಾಲದಲ್ಲಿ ಬೀಗ ಹಾಕಿಕೊಂಡು ಕೂರಲು ಸಾಧ್ಯವೇ ಇಲ್ಲ. ಆ ರೀತಿಯ ಅಂತಾರಾಷ್ಟ್ರೀಯ ಪರಿಸ್ಥಿತಿ ಇದೆ. ಮತ್ತೊಂದು ವಿಚಾರ ಅಂದರೆ ಅಮೆರಿಕ ಮತ್ತು ಚೀನಾ ನಡುವೆ ಕೂಡ ಟ್ರೇಡ್ ವಾರ್ ನಡೀತಾ ಇದೆ. ಆದರೂ ಎರಡೂ ದೇಶಗಳು ಎದುರಾಳಿಗಳಿಗೆ ಪೆಟ್ಟು ಕೊಡಬೇಕು, ಆದರೆ ನಮಗೇನಾಗಬಾರ್ದು ಅಂತ ಹೇಳಿ ಆಟ ಆಡ್ತಾ ಇದ್ದಾರೆ. ಭಾರತ ಚೀನಾದೊಂದಿಗೆ ವ್ಯಾಪಾರ ಸಂಬಂಧವನ್ನು ಕಟ್ ಮಾಡಿಕೊಂಡ್ರೆ ಚೀನಾಗೆ ನಷ್ಟವಾಗುತ್ತೆ ಸ್ವಲ್ಪ, ಆದರೆ ಅದಕ್ಕಿಂತ ಹೆಚ್ಚು ಭಾರತಕ್ಕೆ ಆಗುತ್ತೆ. ವಿವಿಧ ಕ್ಷೇತ್ರಗಳಿಗೆ ಬೇಕಾದ ಅಗತ್ಯ ವಸ್ತುಗಳ ಕೊರತೆ ಉಂಟಾಗಬಹುದು, ಅಥವಾ ಆ ವಸ್ತುಗಳನ್ನು ಇನ್ನು ದುಬಾರಿ ಬೆಲೆಗೆ ಬೇರೆ ದೇಶಗಳಿಂದ ತರಿಸ್ಕೋಬೇಕಾಗ್ಬೋದು. ಬೇರೆ ದೇಶಗಳು ಚೀನಾದಿಂದ ಖರೀದಿ ಮಾಡಿ ನಮಗೆ ಮಾರುವಂತಹ ಲೇಬಲ್ ಹಾಕೊಂಡು ಮಾರುವಂತಹ, ನಮ್ಮನ್ನು ಮಂಗ ಮಾಡುವಂತಹ ಪ್ರಯತ್ನವನ್ನು ಕೂಡ ನಡೆಸಬಹುದು. ಹೀಗಾಗಿಯೇ ಕೇಂದ್ರದಲ್ಲಿ ಬರುವ ಯಾವುದೇ ಸರ್ಕಾರ ಚೀನಾ ವಸ್ತುಗಳನ್ನು ಬಹಿಷ್ಕರಿಸುವ ವಿಚಾರ ಕುರಿತು ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಅನ್ಸತ್ತೆ.
ಫೈನಲಿ ನಮ್ಮ ದೇಶ ಯಾವಾಗ ಆತ್ಮನಿರ್ಭರ್ ನಿಜವಾಗ್ಲೂ ಆಗುತ್ತೋ, ಅಂದ್ರೆ ಎಲ್ಲಾ ವಸ್ತುಗಳು ಯಾವಾಗ ನಮ್ಮ ದೇಶದಲ್ಲೇ ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದಲ್ಲಿ ಉತ್ಪಾದನೆ ಆಗುವಂತಾಗುತ್ತೋ, ಆಗಲೇ ಚೀನಾ ವಸ್ತುಗಳನ್ನ ಬಹಿಷ್ಕರಿಸುವ ಉದ್ದೇಶ ಅಸಲಿಯಾಗಿ ಈಡೇರೋಕೆ ಸಾಧ್ಯ. ಸೊ ಫ್ರೆಂಡ್ಸ್, ಇದಾಗಿತ್ತು ನಾವು ನಿಜವಾಗ್ಲೂ ಕೂಡ ಚೀನಾ ವಸ್ತುಗಳನ್ನ ಚೀನಾ ಆ್ಯಪ್ಗಳನ್ನ ಬಹಿಷ್ಕಾರ ಮಾಡಬಹುದಾ, ಮಾಡಿದ್ರೆ ಪರಿಣಾಮ ಏನಾಗಬಹುದು, ಹಾಗೂ ಇರುವಂತಹ ವಾಸ್ತವ ಸ್ಥಿತಿ ಏನು ಅನ್ನೋದನ್ನ ನಿಮಗೆ ವಿವರಿಸುವಂತಹ ಪ್ರಯತ್ನ. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ನಮಸ್ತೆ. ಸ್ನೇಹಿತರೆ, ವೃತ್ತಿಪರ ಪತ್ರಕರ್ತರ ತಂಡವೊಂದು ಅತಿ ದೊಡ್ಡ ರಿಸ್ಕ್ ತೆಗೆದುಕೊಂಡು ಪತ್ರಿಕೋದ್ಯಮದ ಹೊಸ ಪ್ರಯೋಗಕ್ಕೆ ಕೈ ಹಾಕಿದೆ. ಆ ಪ್ರಯೋಗವೇ mastmaga.com. ನಮ್ಮ ಪತ್ರಿಕೋದ್ಯಮಕ್ಕೆ ರಾಜಕಾರಣ ಹಾಗೂ ಐಡಿಯಾಲಜಿಗಳ ಸೋಂಕಿಲ್ಲ, ದೊಡ್ಡ ಉದ್ಯಮದ ಬೆಂಬಲವೂ ಇಲ್ಲ. ನಮ್ಮ ನಿಷ್ಪಕ್ಷಪಾತ ಪತ್ರಿಕೋದ್ಯಮವನ್ನು ಕನ್ನಡಿಗರಾದ ನೀವು ಮೆಚ್ಚಿದ್ದೀರಿ. ನಮ್ಮ ಈ ಕಾರ್ಯ ಹೀಗೆ ಮುಂದುವರಿಯಲು, ಮತ್ತಷ್ಟು ಉತ್ತಮಗೊಳ್ಳಲು ನಿಮ್ಮ ಬೆಂಬಲ ಬೇಕು. ನೀವು ಜಾಯಿನ್ ಆಪ್ಷನ್ ಮೂಲಕ 59 ರೂಪಾಯಿಯಿಂದ ಆರಂಭವಾಗಿ ನಿಮಗೆ ಸಾಧ್ಯವಾದಷ್ಟು ನೆರವು ನೀಡಬಹುದು. ಚಾನಲ್ ಹೋಮ್ ಪೇಜ್ನಲ್ಲಿ, ಪ್ರತಿ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಜಾಯಿನ್ ಆಪ್ಷನ್ ಲಿಂಕ್ ಲಭ್ಯವಿದೆ. ಯಾರಿಗೆ ಸಾಧ್ಯವೋ ಅವರು ಮಾಡಬಹುದು. ಸಾಧ್ಯವಾಗದಿದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪತ್ರಿಕೋದ್ಯಮದ ಈ ಹೊಸ ಪ್ರಯೋಗದ ಬಗ್ಗೆ ಎಲ್ರಿಗೂ ತಿಳಿಸಿ. ಇದು ಕೂಡ ನೀವು ನಮಗೆ ನೀಡೋ ದೊಡ್ಡ ಬೆಂಬಲವೆಂದೇ ನಾವು ನಂಬಿದ್ದೇವೆ. ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ mastmaga.com ನಿಷ್ಪಕ್ಷಪಾತ ಮಾಹಿತಿಗಾಗಿ.